ಅದು ಪಟ್ಟಣದ ಒಂದು ಕಾಲದ ಕೆರೆಯಾಗಿತ್ತು. ಅದನ್ನ ಜನರಿಗೆ ಹಾಗೂ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಸಹಾಯವಾಗಲಿ ಎನ್ನುವ ಕಾರಣಕ್ಕೆ ಕೆರೆಯನ್ನೇ ಮುಚ್ಚಿ ಕಳೆದ 11 ವರ್ಷಗಳ ಹಿಂದೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕ್ರೀಡಾಂಗಣ ಮಾಡಲಾಗಿತ್ತು. ಆದರೆ ಜನಪ್ರತಿನಿಧಿಗಳ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕ್ರೀಡಾಂಗಣ ಬಳಕೆಯಾಗುತ್ತಿಲ್ಲ, ಜೊತೆಗೆ ಅವ್ಯವಸ್ಥೆಯ ಆಗರವಾಗಿದೆ. ತಾಲೂಕು ಮಟ್ಟದ ಕ್ರೀಡಾಂಗಣಕ್ಕೆ ಕೋಟಿ ಕೋಟಿ ಖರ್ಚು, 11 ವರ್ಷ ಕಳೆದರೂ ಅಭಿವೃದ್ಧಿ ಕಂಡಿಲ್ಲ ಕ್ರೀಡಾಂಗಣ. ಎಲ್ಲಿ ನೋಡಿದ್ರೂ ಗಿಡಗಂಟೆಗಳು, ಇನ್ನೊಂದೆಡೆ ಅವ್ಯವಸ್ಥೆಯ ಆಗರ. ಇದು ಕ್ರೀಡಾಂಗಣದ ದೃಶ್ಯ. ಈ ಕ್ರೀಡಾಂಗಣ ಇರೋದು ಬೆಂಗಳೂರು ಕೂಗಳತೆ ದೂರದ ಆನೇಕಲ್ನಲ್ಲಿ. 2009 ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಕ್ರೀಡಾಂಗಣವನ್ನ ನಿರ್ಮಿಸಲಾಗಿತ್ತು, ಉದ್ಘಾಟನೆಯನ್ನು ಕೂಡ ಮಾಡಲಾಗಿತ್ತು. ಈ ಕ್ರೀಡಾಂಗಣ ಉದ್ಘಾಟನೆಯಾಗಿ 11 ವರ್ಷ ಕಳೆದಿದೆ. ಕೇವಲ ಒಂದು ಬಾರಿ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೆದಿದ್ದು ಹೊರತುಪಡಿಸಿದ್ರೆ ಇದುವರೆಗೂ ಯಾವುದೇ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆದಿಲ್ಲ. ಮಳೆ ಬಂದಾಗ ಕ್ರೀಡಾಂಗಣ ಕೆರೆಯಂತಾಗುತ್ತದೆ. ಯಾವುದೇ ಕಾರ್ಯಕ್ರಮ ನಡೆಯದೇ ಇದ್ದರೂ ಪ್ರತಿ ವರ್ಷವೂ ಅಭಿವೃದ್ಧಿಯ ಹೆಸರಿನಲ್ಲಿ ಸರ್ಕಾರ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ. ಆದರೆ ಆ ಹಣದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಕೂಡ ಆಗಿಲ್ಲ. ಆನೇಕಲ್ನಲ್ಲಿ ಕ್ರೀಡಾ ಮತ್ತು ಯೋಜನಾ ಇಲಾಖೆಯಿಂದ ಮಾಜಿ ಮಂತ್ರಿಗಳಾದ ಹಾಲಿ ಚಿತ್ರದುರ್ಗ ಸಂಸದರಾದಂಥ ಎನ್ ನಾರಾಯಣಸ್ವಾಮಿಯವರು ಕಷ್ಟಪಟ್ಟು ಕ್ರೀಡಾಂಗಣನ ಸಾರ್ವಜನಿಕರ ಉಪಯೋಗಕ್ಕಾಗಿ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ರು. ಸುಮಾರು 12 ವರ್ಷ ಆಗಿರಬೇಕು ನನ್ನ ಪ್ರಕಾರ. 12 ವರ್ಷದಿಂದ ಯಾವುದೇ ಕಾರ್ಯಕ್ರಮ ನಡೆಯೋದಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಈ ಕ್ರೀಡಾಂಗಣದ ನಿರ್ವಹಣೆ ಸರಿಯಾಗಿ ನಡೀತಾ ಇಲ್ಲ. ಯಾಕೆಂದರೆ ಇಲ್ಲಿ ಏನಾದರೂ ಮಳೆ ಬಂದರೆ ಕೆರೆ ಆಗೋಗ್ಬಿಡುತ್ತೆ. ಅದರ ಸಂಬಂಧಪಟ್ಟ ಇಲಾಖೆಯವರು ಅದ್ರ ಕಡೆ ಗಮನ ಹರಿಸಿ ಈ ಅತಿ ಶೀಘ್ರದಲ್ಲೇ ಅದನ್ನು ನಿರ್ವಹಣೆ ಮಾಡಬೇಕು. ಲೈಟ್ಗಳು ಇಲ್ಲ, ಆಮೇಲೆ ಇದು ಬರೀ ಹುಲ್ಲುಗಳು ಬೆಳೆದೋಗಿದೆ. ಆಮೇಲೆ ಅಲ್ಲಿ ಏನಿದ್ರು ಯಾವುದಕ್ಕೆ ವಾಕಿಂಗ್ ಆಗಲಿ ಈಗಾಗಲಿ ಜನಗಳಿಗೆ ಉಪಯೋಗ ಯಾವುದಕ್ಕೆ ಯಾವುದೇ ರೀತಿಯ ಉಪಯೋಗ ಆಗ್ತಿಲ್ಲ. ಇಂಥದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ಅದಕ್ಕೆ ಬೀಗ ಹಾಕಿದ್ದಾರೆ. ಬೀಗ ಜಡಿದ್ರದ್ದು ಯಾತಕ್ಕಂತ ಗೊತ್ತಾಗ್ತಿಲ್ಲ. ಬೀಗ ಜಡಿದಿದ್ದಾರೆ, ಬೀಗ ಜಡಿದ ಮೇಲೆ ಅಲ್ಲಿ ಜನಗಳು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡುವುದಾಗಿ ಆನೇಕಲ್ ಶಾಸಕ ಬಿ ಶಿವಣ್ಣ ಹಲವು ಬಾರಿ ಹೇಳಿದರು. ಇದರ ನಡುವೆ ಕ್ರೀಡಾಂಗಣಕ್ಕೆ ಮಣ್ಣು ಹಾಕದೆ ತಗ್ಗು ಪ್ರದೇಶದಲ್ಲಿರುವ ಕ್ರೀಡಾಂಗಣದಲ್ಲಿ ಮತ್ತೊಮ್ಮೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಇನ್ನಷ್ಟು ಹಣವನ್ನು ಪೋಲು ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇಡೀ ಕ್ರೀಡಾಂಗಣದಲ್ಲಿ ಕುರುಚಲ ಗಿಡ ಬೆಳೆದು ಕ್ರೀಡಾಂಗಣ ಮುಚ್ಚಿ ಹೋಗಿದ್ದು ಲೈಟ್ ಕಂಬಗಳು ಅಂತ ಹೆಸರಿಗಷ್ಟೇ ಇವೆ. ಲೈಟ್ಗಳಿಲ್ಲದೆ ಬೆಳಕಿನ ವ್ಯವಸ್ಥೆಯೂ ಇಲ್ಲ. ಕಳೆದ 3 ತಿಂಗಳಿನಿಂದ ಕ್ರೀಡಾಂಗಣಕ್ಕೆ ಬೀಗ ಹಾಕಿದ್ದಾರೆ. ಮ್ಯಾನೇಜ್ಮೆಂಟ್ ನೀವು ಸಸಿಗೆಲ್ಲ ಮೇಡಮ್ ಇರ್ತಾರೆ, ನೀವು ಅವ್ರ ಹತ್ರ ಮಾತಾಡಿ ಸರ್, ನಮ್ಗೇನು ಗೊತ್ತಿಲ್ಲ. ಆ ವೈರಲ್ಲಿ ಕರೆಂಟ್ ಯಾವುದೂ ಇಲ್ಲ, ಅದು ಕರೆಂಟ್ ಇರೋದಕ್ಕೆ ಒಂದೇ ಲೈನ್ ಆಯ್ತು, ಅದು ಫೋಕಸ್ ಮಾತ್ರ ಒಂದೇ ಲೈನ್ ಕೊಟ್ಟಿದ್ದಾರೆ ಅಷ್ಟೇ. ಯಾವ್ದು ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ಎಲ್ಲ ಕಟ್ ಮಾಡಾಕಿದಾರ? ಅಲ್ಲ, ಎಲ್ಲ ಟೋಟಲಿ ಎಲ್ಲ ಕಟ್ ಆಯ್ತು. ಯಾಕೆ ಕಟ್ ಮಾಡಿರೋದು ಅದು ಅವ್ರಿಗೆ ಕೇಳ್ಬೇಕು, ನನ್ಗೆ ಗೊತ್ತಿಲ್ಲ. ಇವಾಗ ಸಿಸಿಟಿವಿ ಕ್ಯಾಮ್ರಾ ಇದೆ, ಇವಾಗ ಹೊಸ ಕಾಂಟ್ರಾಕ್ಟ್ ಆಯ್ತು, ಅವರು ಮೇಡಮ್ ಹತ್ರ ಕೇಳ್ಬೇಕು, ನನ್ಗೆ ಗೊತ್ತಿಲ್ಲ. ಆನೇಕಲ್ ಪಟ್ಟಣಕ್ಕೆ ಒಂದು ಕಾಲದಲ್ಲಿ ನೀರುಣಿಸುತ್ತಿದ್ದ ಚಿಕ್ಕ ಕೆರೆ ಅಂಗಳವನ್ನ ಅತ್ತ ಕೆರೆಯೂ ಅಲ್ಲದೆ ಇತ್ತ ಕ್ರೀಡಾಂಗಣವೂ ಅಲ್ಲದೆ ಕ್ರೀಡಾಪಟುಗಳಿಗೆ ಬಳಕೆಗೂ ಬಾರದ ಹಾಗೆ ಮಾಡಿಟ್ಟಿದ್ದಾರೆ. 10 ಎಕರೆ ಕೆರೆ ಜಾಗದಲ್ಲಿ ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ದು ನಿರ್ವಹಣೆ ಇಲ್ಲದೆ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರೀಡಾಂಗಣವನ್ನ ಸರಿಯಾದ ರೀತಿಯಲ್ಲಿ ಪುನಶ್ಚೇತನಗೊಳಿಸಿ ಕ್ರೀಡಾಪಟುಗಳಿಗೆ ಸಹಾಯವಾಗುವಂತೆ ಮಾಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.